ಕಲಿಕೆ ನೋಡಿ ಕಲಿ. ಇವತ್ತಿನ ದಿನ ಸಿಂಪಲ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಮತ್ತೆ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತೀನಿ. ನೀವು ಎಲ್ಲೇ ಹೊರಗಡೆ ಮೂವೀಸ್ಗೆ ಹೋದ್ರೆ ಈ ಪಿ ವಿ ಆರ್ ಥಿಯೇಟರ್ ಅಲ್ಲಿ ಅಥವಾ ಆರ್ಕೇಡ್ ಅಲ್ಲಿ ಈ ಒಂದು ಫ್ರೆಂಚ್ ಫ್ರೈಸ್ ಅಂತ ಕೊಡ್ತಾರೆ. ಸೊ ಅದನ್ನ ಯಾವ ರೀತಿ ಮಾಡೋದು ಮನೇಲೆ ಸುಲಭವಾಗಿ ಅಂತ ಹೇಳ್ಕೊಡ್ತೀನಿ. ಸುಮಾರು ಜನ ಮನೇಲಿ ಟ್ರೈ ಮಾಡಿರ್ತಾರೆ. ಟ್ರೈ ಮಾಡಿದ್ರೆ ಏನಾಗುತ್ತೆ, ಆ ಫ್ರೆಂಚ್ ಫ್ರೈಸು ಮೇಲ್ಗಡೆ ರೋಸ್ಟ್ ಆಗಿಬಿಟ್ಟಿರುತ್ತೆ, ಮೇಲ್ಗಡೆ ಸೀದೋಗಿರುತ್ತೆ, ಒಳಗಡೆ ಹಾಗೆ ಇರುತ್ತೆ. ಸೊ ಪರ್ಫೆಕ್ಟ್ ಫ್ರೆಂಚ್ ಫ್ರೈಸ್ ಅಂದರೆ ಹೇಗಿರಬೇಕು ಅಂದರೆ, ಮೇಲ್ಗಡೆ ಲೈಟಾಗಿ ಗೋಲ್ಡನ್ ಬ್ರೌನ್ ಅಥವಾ ಕ್ರೀಮ್ ಬ್ರೌನ್ ಅಂತ ಏನು ಹೇಳ್ತೀವಿ ಆ ಕಲರ್ ಬಂದಿರಬೇಕು, ಒಳಗಡೆ ಸ್ಮೂತ್ ಆಗಿರಬೇಕು. ಸೊ ಅದು ಪರ್ಫೆಕ್ಟು ಮತ್ತು ಕರೆಕ್ಟ್ ಆಗಿರುವಂಥ ಫ್ರೆಂಚ್ ಫ್ರೈಸ್. ಬನ್ನಿ ಅದಕ್ಕೆ ಯಾವ ರೀತಿ ಮಾಡೋದು ಏನೇನು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಯಾವುದೇ ವಸ್ತುಗಳನ್ನ ಇಟ್ಕೊಂಡಿಲ್ಲ, ಡೈರೆಕ್ಟು ನಾನು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು ತೊಗೋಬೇಕಾದ್ರೆ ಚೆನ್ನಾಗಿರೋ ಆಲೂಗೆಡ್ಡೆ, ಉದ್ದ ಇರೋವಂಥ ಆಲೂಗೆಡ್ಡೆನೆ ತೊಗೋಬೇಕು. ಸೊ ತೊಗೊಂಡ ನಂತರ ನೀಟಾಗಿ ತೊಳೆದಿಟ್ಕೊಳ್ಳಿ. ಓಕೆ, ಈಗ ತೊಳೆದಿಟ್ಕೊಂಡು ರೆಡಿಯಾಗಿದೆ. ಈಗ ನಾನೇನು ಮಾಡ್ತೀನಿ, ಈ ರೀತಿ ಪೀಲ್ ಮಾಡ್ಕೊಳ್ಳೋಣ. ಅಂದರೆ ಈ ಚರ್ಮ ಸ್ಕಿನ್ ಏನಿದೆ ಮೇಲ್ಗಡೆ, ತೊಗಟೆ ಅಂತ ಏನು ಹೇಳ್ತೀವಿ, ಅದನ್ನು ತೆಕ್ಕೊಂಡ್ಬಿಡೋಣ. ಆ ಫ್ರೆಂಡ್ಸ್, ನಾನೊಂದು ಕ್ವಶನ್ ಕೇಳಿದ್ದೆ ನಿಮಗೆ, ನನ್ನ ಅಂದರೆ ನನಗೆ ತುಂಬ ಪಿಂಪಲ್ಸ್ ಆಗಿತ್ತು ಆ ಟೈಮ್ನಲ್ಲಿ, ಒಂದು ಶಾಪಿಂಗ್ ವೀಡಿಯೋ ಮಾಡಿದ್ದೆ ಅಂತ ನಾನು ಹೇಳಿದ್ನಲ್ಲ ಹಳ್ಳಿಯಿಂದ ಬಂದಾಗ. ಆ ವಿಡಿಯೋ ಬೇಕು ಅಂದರೆ ನಾನು ಖಂಡಿತ ಪೋಸ್ಟ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಕ್ಕ ಆ ವಿಡಿಯೋ ಪೋಸ್ಟ್ ಮಾಡಿ ಅಂತ. ಬಟ್ ತುಂಬ ಚೀಪು ಕ್ಲಾತ್ಸು, ನಾನು ಎಲ್ಲಿಂದ ಪರ್ಚೇಸ್ ಮಾಡಿದೆ ಅನ್ನೋ ಪ್ರತಿಯೊಂದು ಡೀಟೇಲ್ ಅದರಲ್ಲಿ ಹೇಳಿದ್ದೀನಿ. ಓಕೆ ನೋಡಿ, ಈಗ ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಈ ರೀತಿ ಎಕ್ಸ್ಟ್ರಾ ಸೈಡ್ಸ್ ಬೇಡ, ಒಂದೇ ಯೂನಿಫಾರ್ಮ್ ಆಗಬೇಕು ಅಂದರೆ ಈ ರೀತಿ ಸೈಡ್ಸ್ನ ಕಟ್ ಮಾಡ್ಕೋಬೋದು. ಇಲ್ಲ ನನಗೆ ಪರವಾಗಿಲ್ಲ, ಇದನ್ನು ಯೂಸ್ ಮಾಡ್ತೀನಿ ಅಂದರೆ ತೊಂದರೆ ಇಲ್ಲ, ಹೇಗೋದ್ರೂ ಹೊಟ್ಟೆಗೆ ಹೋಗೋದು ಅಂದರೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಒಂದು ಮಾತ್ರ ಹೇಳ್ತೀನಿ, ಆದಷ್ಟು ಊಟನ ವೇಸ್ಟ್ ಮಾಡಬೇಡಿ ಅಂತ ಮಾತ್ರ ನಾನು ಹೇಳ್ತೀನಿ. ನೋಡಿ, ಈ ಸೈಜ್ ಇದ್ದರೆ ಐ ಥಿಂಕ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ನೋಡಿ, ಹೀಗೆ ಇಟ್ಕೊಂಡು ಜಸ್ಟ್ ಸಾಕು, ಇಷ್ಟುದ್ದ ನೀವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕರೆಕ್ಟಾಗಿ. ನೋಡಿ ಕಾಣಿಸ್ತಿದೆ ಅಲ್ಲ ಯಾವ ಸೈಜ್ ಬೇಕು ಅಂತ. ಓಕೆ, ಆ ನಂತರ ನೀವು ಫ್ರೆಂಡ್ಸ್ ಈ ಎಕ್ಸ್ಟ್ರಾಸ್ ಬೇಕು ಅಂದರೆ ತೆಗ್ದಾಕಿ, ಇಲ್ಲ ಮೇಡಮ್ ನಾನು ತೊಗೊಳ್ತೀನಿ ಅಂತ ಅಂದರೆ, ನೋಡಿ ನೋಡಿ, ನಮಗೆ ಪರ್ಫೆಕ್ಟಾಗಿ ಈ ಸೈಜ್ ಇದ್ದರೆ ಸಾಕಾಗುತ್ತೆ. ಸೊ ಹಾಂ ಫ್ರೆಂಡ್ಸ್, ನಾನು ಈ ಸೈಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ನಾನು ವೇಸ್ಟ್ ಮಾಡ್ತಾಯಿಲ್ಲ ಯಾವುದನ್ನು. ಹಾಂ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಈ ಸ್ಟಾರ್ಚ್ ಏನಿದೆ, ಆ ಸ್ಟಾರ್ಚ್ ಕಂಪ್ಲೀಟಾಗಿ ಹೋಗಬೇಕು. ಈವನ್ ಕೋಲ್ಡ್ ವಾಟರಲ್ಲಿ ಕೂಡ ನೀವು ತೊಳ್ಕೊಬೋದು. ಕೋಲ್ಡ್ ವಾಟರ್ ಹಾಕೋದ್ರಿಂದ ಅದರಲ್ಲೂ ಕೂಡ ಬೇಗನೆ ಸ್ಟಾರ್ಚು ಬೇಗ ಹೋಗುತ್ತೆ. ಸೊ ನೋಡಿ, ಈ ರೀತಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಆನಂತರ ಇಮಿಡಿಯೇಟು ಬೇರೆ ಬೌಲ್ಗೆ, ಬೇರೆ ನೀರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಏನಕ್ಕಪ್ಪ ಈ ಪ್ರೊಸೀಜರ್ ಫಾಲೋ ಮಾಡ್ತಿದ್ದೀನಿ ಅಂದರೆ, ಆ ಸ್ಟಾರ್ಚ್ ಇದ್ದರೆ ಚೆನ್ನಾಗಿ ಆಗೋದಿಲ್ಲ. ಸೊ ಇದೊಂದು ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ನೀವು ಸ್ಟಾರ್ಚ್ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ಸೊ ಈಗ ಇದನ್ನು ಚೆಲ್ಬಿಡ್ತೀನಿ ನಾನು. ಓಕೆ, ಮಿನಿಮಮ್ ಅಂತ ಅಂದರು ಸ್ನೇಹಿತರೆ, ಇದನ್ನು ಹಾಫ್ ಆನ್ ಅವರ್ ಈ ರೀತಿ ನೆನೆ ಹಾಕಬೇಕಾಗತ್ತೆ. ಅಟ್ಲೀಸ್ಟ್ ನೀವು ಎರಡು ಬಾರಿನಾದರೂ, ಮೂರು ಬಾರಿ ಆಗಿಲ್ಲ ಅಂದರೆ ಎರಡು ಬಾರಿನಾದರೂ ನೀವು ಇದನ್ನು ಈ ರೀತಿ ನೀರಲ್ಲಿ ಸೋಕ್ ಮಾಡಬೇಕಾಗತ್ತೆ. ಅಷ್ಟರಲ್ಲಿ ಒಂದು ಪಕ್ಕದಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊ ಇದು ಬಬಲ್ಸ್ ಬರಲಿ ಅಂದರೆ ಕುದಿಯೋದು ಬೇಡ, ಕೆಳಗಡೆ ಗುಳ್ಳೆ ಗುಳ್ಳೆ ಥರ ಬರುತ್ತಲ್ಲ ಆ ರೀತಿ ಬರಲಿ, ಅಷ್ಟು ಬಿಸಿ ಇರಬೇಕು ನಮಗೆ. ನೋಡಿ, ಈ ಉಪ್ಪು ಹಾಕಿರೋದ್ರಿಂದ ಬಬಲ್ಸ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಬೇಗ ಬಬಲ್ಸ್ ಬರ್ತಿದೆ. ಈಗ ನಾನೇನು ಮಾಡ್ತೀನಿ, ನಾನು ನೀರಿನಿಂದ ಡೈರೆಕ್ಟ್ ತೆಗೆದು ತೆಗೆದು ಈ ಬಿಸಿನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನಗೆ ಪೇಸ್ಟ್ರಿ ಮಾಡಲಿಕ್ಕೆ ಬಂದಿದ್ಲಲ್ಲ, ಅದೇ ಹುಡುಗಿ ಹೇಳ್ಕೊಟ್ಟಿದ್ದು ಇದನ್ನು ಕೂಡ. ಸೊ ಅವಳ ಹೆಸರು ತೊಗೋಬೇಡಿ ಅಂತ ಹೇಳಿದ್ದಾರೆ, ಸಾರಿ ನಾನು ತೊಗೊಳ್ಳೋದಿಲ್ಲ ಅವಳ ಹೆಸರು ಕೂಡ. ಓಕೆ, ಈಗಿದು ನಮಗೆ ಬೇಯೋದು ಬೇಡ, ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟು ಆದರೆ ಸಾಕು. ಈ ಬಿಸಿಗೆ ಈ ಮೇಲ್ಗಡೆ ಪೊಟ್ಯಾಟೊ ಏನಿದೆ ಅದು ಸ್ವಲ್ಪ ಮೆತ್ತಗಾಗಬೇಕು. ಫ್ರೆಂಡ್ಸ್, ನಾನು ಸ್ಟವ್ ಆಫ್ ಮಾಡಿಲ್ಲ, 5 ನಿಮಿಷಗಳ ಕಾಲ ಮಾತ್ರ ಈ ರೀತಿ ಒಂದು ಲಿಟ್ ಕ್ಲೋಸ್ ಮಾಡ್ಕೊಳ್ಳಿ, 5 ಮಿನಿಟ್ಸ್ ಸಾಕು. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ನೊರೆ ಬಂದಿತ್ತು. ಈ ನೊರೆ ಏನಿದೆ, ಈ ನೊರೆ ಕಂಪ್ಲೀಟಾಗಿ ತೆಗೆದುಬಿಡಬೇಕು ನಾವು. ಈ ನೊರೆಯಿಂದಾನೇ ನಮಗೆ ಈ ಚಿಪ್ಸ್ ಏನಿದೆ ಅದು ಒಂಥರ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿ, ನೀವು ಈ ಥರ ಒಂದು ಫಿಂಗರ್ನ ಅಥವಾ ಉಗ್ರನ ಈ ರೀತಿ ಹಾಕಿದ್ರೆ ಒಳಗಡೆ ಹೋಗ್ಬೇಕು ಸಲೀಸಾಗಿ. ಸೊ ಇಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಈಗ ಸ್ನೇಹಿತರೆ, ನಾನೇನು ಮಾಡ್ತೀನಿ, ಈ ಬಿಸಿ ಚಿಪ್ಸ್ದು ಏನಿದೆ ಆಲೂಗೆಡ್ಡೆ ನಾವು ಸ್ವಲ್ಪ 5 ನಿಮಿಷಗಳ ಕಾಲ ಬೇಯಿಸ್ಕೊಂಡಿರೋದು, ಅದು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ನಡುವೆ ಇಟ್ಕೊಂಡು ಬೇಯಿಸಿರೋದು, ಅದನ್ನು ಈ ತಣ್ಣೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ರೊಸೀಜರ್ನ ಏನಿದೆ, ಈ ಪ್ರೊಸೀಜರ್ನ ಬ್ಲಾಂಚಿಂಗ್ ಅಂತ ಕರೀತಾರೆ. ಸೊ ಬ್ಲಾಂಚ್ ಮಾಡೋದು ಅಂತ ಕೂಡ ಹೇಳ್ತಾರೆ. ಈ ರೀತಿ ಮಾಡೋದು,
ಈ ಫ್ರೆಂಚ್ ಫ್ರೈಸ್ ಏನಿದೆ ಅದು ತುಂಬಾ ಚೆನ್ನಾಗಿ ತುಂಬಾ ಸ್ಮೂತ್ ಆಗಿರುತ್ತೆ ಒಳಗಡೆ ಹೊರಗಡೆಯಿಂದ ಹಾರ್ಡ್ ಆಗಿರುತ್ತೆ ಒಳಗಡೆಯಿಂದ ತುಂಬಾ ಸ್ಮೂತ್ ಆಗಿರುತ್ತೆ ಸೋ ಈಗ ಇದು ಒಂದು 2 ನಿಮಿಷ ಬಿಟ್ಬಿಡೋಣ ಯಾಕಂದ್ರೆ ಇದರಲ್ಲಿ ಇರುವಂತ ಸ್ಟಾರ್ಚ್ ಏನಾದರೂ ಇದ್ರೆ ಹೋಗ್ಲಿ ಅಂತ ನೋಡಿ ಆ ನಂತರ ನಾನು ಏನು ಮಾಡ್ತೀನಿ ಈ ರೀತಿ ತೆಗೆದುಕೊಂಡು ಈ ಇರುವಂತ ನೀರು ಏನಿದೆ ಅದನ್ನ ಹಾಗೆ ಶೋಧಿಸ್ಕೊಂಡ್ಬಿಡಿ ಸೋ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈನ್ ಆಗುತ್ತೆ ಆ ನಂತರ ನಾವು ಇದಕ್ಕೆ ಅರಡ್ಕೊಳ್ತಾ ಬರೋಣ ಒಂದು ಕೆಳಗಡೆ ಟ್ರೇ ಇಟ್ಕೊಂಡಿದ್ದೀನಿ ಅದರ ಮೇಲೆ ಹಾಕೊಳ್ತಾ ಬರ್ತೀನಿ ನೀರಿನ ಅಂಶ ಕಂಪ್ಲೀಟ್ ಆಗಿ ಹೀರೋ ತನಕ ಸೋ ಇದು ಈಗ ಒಣಕೊಳ್ಳಿ ಹಾರ್ಕೊಳ್ಳಿ ಅಂತಾನು ಹೇಳಬಹುದು ಆ ಫ್ರೆಂಡ್ಸ್ ಇದನ್ನ ಹೇಗೆ ಪ್ರಿಸರ್ವ್ ಮಾಡ್ತಾರೆ ಅಂತಾನು ಕೂಡ ನಾನು ಹೇಳ್ತೀನಿ ನೋಡಿ ಇದನ್ನ ನಾನು ಮಾಡಿ ನಿಯರ್ಲಿ ಒಂದು 20 ದಿನಗಳಾಗಿದೆ 20 ದಿನಗಳಿಂದ ಈ ರೀತಿ ಫ್ರಿಡ್ಜ್ ಅಲ್ಲಿ ಐಸ್ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ ರೈಟ್ ಒಂದು ಜಿಪ್ ಲಾಕ್ ಕವರ್ ಯಾವುದಾದರೂ ಇದ್ದರೆ ತೆಗೆದು ನೋಡಿ ಒಂದು ಬ್ಯಾಚ್ ನಾನು ಎಣ್ಣೆಲಿ ಕರೆದಿದ್ದೀನಿ ಒಂದು ಜಸ್ಟ್ ಒಂದು ಸತಿ ಈಗ ಡಿಪ್ ಮಾಡಿ ತೆಗೆದಿದ್ದೀನಿ ಈ ರೀತಿ ಎತ್ತಿಟ್ಕೊಬೋದು ನಿಯರ್ಲಿ ನೀವು 6 ರಿಂದ 8 ತಿಂಗಳ ಕಾಲ ಇದನ್ನು ಆರಾಮಾಗಿ ಸ್ಟೋರ್ ಮಾಡಬಹುದು ಸೋ ನೀವು ಆರಾಮಾಗಿ ಒಂದು 6 ರಿಂದ 8 ತಿಂಗಳ ಕಾಲ ಆರಾಮಾಗಿ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ ತುಂಬ ಹಾರ್ಡಾಗಿ ಮಾಡಲಿಕ್ಕೆ ಹೋಗಬೇಡಿ ಮಿನಿಮಮ್ ಇದು ಆರಲಿಕ್ಕೆ ಒಂದು ನಿಯರ್ಲಿ ಒಂದು 10 ಮಿನಿಟ್ಸ್ ಬೇಕಾಗಬಹುದು ಓಕೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಕಂಪ್ಲೀಟ್ ಆಗಿ ತೇವಾಂಶ ಒಂದು ಚೂರು ಇಲ್ಲದಂಗೆ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಹಿಂಗ ಅಂದ್ರೆ ಅಳ್ಳಾಡಬೇಕು ಯೂಶುವಲಿ ನಾವು ನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸಲಿಲ್ಲ ಅಂದ್ರೆ ಈ ರೀತಿ ಅಳ್ಳಾಡೋದಿಲ್ಲ ಹಾಗೆ ಫುಲ್ ಸ್ಟಿಕ್ ಅಂದ್ರೆ ಕಡ್ಡಿ ತರನೇ ನಿಂತುಕೊಳ್ಳುತ್ತೆ ಸೋ ಈಗ ಇದಾಗಿದೆ ಅಷ್ಟರಲ್ಲಿ ಸೈಡ್ ಅಲ್ಲಿ ಕೂಡ ನಾನು ಎಣ್ಣೆ ಕಾಲಿಕ್ಕೆ ಇಟ್ಕೊಂಡಿದ್ದೀನಿ ಓಕೆ ನೋಡಿ ಸ್ನೇಹಿತರೆ ಹಾಕಿದ ತಕ್ಷಣ ಬಬಲ್ಸ್ ಬರಬೇಕು ನೋಡಿ ಸೋ ಈಗ ಇದಾಗಿದೆ ಹಾಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್ ಆದಷ್ಟು ಹೈ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕು ಇದನ್ನ ಜಸ್ಟ್ 2 ನಿಮಿಷಗಳ ಕಾಲ ಮಾತ್ರ 2 ಮಿನಿಟ್ಸ್ ಅಷ್ಟೇ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಕೈಯೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಕಚ್ಚಿಕೊಳ್ಳೋದು ಇಲ್ಲ ಫ್ರೆಂಡ್ಸ್ ಯಾವುದೇ ರೀತಿ ಭಯ ಪಡಕ್ಕೆ ಹೋಗಬೇಡಿ ಆರಾಮಾಗಿ ಸಲೀಸಾಗಿ ಬರುತ್ತಿದು ನೋಡಿ ಫ್ರೆಂಡ್ಸ್ ಆದಷ್ಟು ಹೈ ಫ್ಲೇಮ್ ಅಲ್ಲೇ ಇರಲಿ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಆ ಫ್ರೆಂಡ್ಸ್ ಈ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ಮೇಲ್ಗಡೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಸೋ ಇನ್ನೊಂದು ಸ್ವಲ್ಪ ಆದರೆ ಸಾಕು 2 ಮಿನಿಟ್ಸ್ ಅಷ್ಟೇ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹೈ ಫ್ಲೇಮ್ ಅಲ್ಲಿ ಓಕೆ ನೋಡಿ ಕರೆಕ್ಟಾಗಿ 2 ನಿಮಿಷ ಆಗಿದೆ ತಕ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕಿದು ಈಗ ತೆಗೆದುಬಿಟ್ಟು ಈ ರೀತಿ ಒಂದು ಪೇಪರ್ ಟವಲ್ ಮೇಲೆ ಇಟ್ಕೊಂಡ್ರಾಯ್ತು ಇದೇ ರೀತಿ ಹೈ ಫ್ಲೇಮ್ ಅಲ್ಲೇ ಒಂದು 2 ನಿಮಿಷ ಆಗಲಿ ಅನಂತರ ಮತ್ತೆ ನಾವು ಹಾಕೊಳ್ಳೋಣ ಉಳಿದಿರುವಂತದ್ದನ್ನ ಓಕೆ ನೋಡಿ ಸ್ನೇಹಿತರೆ ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆಗಿದೆ ಈಗ ನೋಡಿ ಇದನ್ನು ಕೂಡ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ ಮಕ್ಕಳು ಕಿರ್ಚಾಡ್ತಿದ್ದಾರೆ ಸಾರಿ ಫಾರ್ ದಟ್ ನೋಡಿ ಸ್ನೇಹಿತರೆ ಈಗ ಇದು ಕಂಪ್ಲೀಟ್ ಆಗಿ ಆರಿದ ನಂತರ ನೀವೇನು ಮಾಡಿ ಒಂದು ಜಿಪ್ ಲಾಕ್ ಕವರ್ ಗೆ ಈ ರೀತಿ ಹಾಕೊಂಡು ತುಂಬಿಟ್ಕೊಂಡ್ಬಿಡಿ ನೋಡಿ ಇದು ಆಲ್ಮೋಸ್ಟ್ 20 ದಿನ ಆಗಿದೆ ನಾನು ಜಿಪ್ ಲಾಕ್ ಕವರ್ ಅಲ್ಲಿ ತಂದು ತುಂಬಿಟ್ಕೊಂಡು ನೀವು ಯಾವಾಗ ಬೇಕಾದರೂ ಮಿನಿಮಮ್ 6 ತಿಂಗಳವರೆಗೂ ನೀವು ಇದನ್ನ ಧಾರಾಳವಾಗಿ ಯೂಸ್ ಮಾಡಬಹುದು ಕೆಲವು ಹೋಟೆಲ್ಸ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಫ್ರಿಡ್ಜ್ ಇಂದ ಐಸ್ ಬಾಕ್ಸ್ ಇಂದ ತೆಗೆದು ಹಾಗಾಗಿ ಕರೀತಾರೆ ಬಟ್ ಮೇಕ್ ಶೂರ್ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಮಕ್ಕಳು ಇಲ್ಲ ಅಂದ್ರೆ ಮಾತ್ರ ಮಾಡಿ ನಿಮಗೆ ಭಯ ಇದೆ ಅಂದ್ರೆ ದಯವಿಟ್ಟು ತೆಗೆದು ಇದು ಸ್ವಲ್ಪ ಏನು ವಾರ್ಮ್ ಟೆಂಪರೇಚರ್ ಬರೋ ತನಕ ಅಂದ್ರೆ ನಾರ್ಮಲ್ ಟೆಂಪರೇಚರ್ ಬರೋ ತನಕ ಹಾಗೆ ಬಿಟ್ಟು ಅನಂತರ ಉಪಯೋಗಿಸ್ಕೊಳ್ಳಿ ಸೋ ಇದನ್ನು ಅಷ್ಟೇ ನಾನು ಎಷ್ಟು ಬೇಕಷ್ಟು ಮಾತ್ರ ಉಪಯೋಗಿಸ್ಕೊಂಡು ಇನ್ನು ಮಿಕ್ಕಿದ್ದ ನಾನು ಐಸ್ ಬಾಕ್ಸ್ ಅಲ್ಲಿ ಫ್ರೀಜ್ ಮಾಡಿ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ಇದು ಫುಲ್ ಕಂಪ್ಲೀಟ್ ಆಗಿ ಆರದ ನಂತರನೇ ನೀವು ಸೆಕೆಂಡ್ ಬ್ಯಾಚ್ ಮಾಡ್ಕೋಬೇಕು ಈಗ ನೋಡಿ ನಾನು ಫ್ರೀಜರ್ ಅಲ್ಲಿ ಇಟ್ಕೊಂಡಿದ್ದೀನಿ ಆರದ ನಂತರ ಇದು ನಿಮ್ಗೆ ಯಾವಾಗ ಬೇಕು ಅವಾಗ ತೆಗೆದು ಹಾಕೋಬಹುದು ಫ್ರೆಂಡ್ಸ್ ನೆನಪಲ್ಲಿರಲಿ ಜಿಪ್ ಲಾಕ್ ಕವರ್ ಅಲ್ಲಿ ಮಾತ್ರ ಹಾಕೊಳ್ಳಿ ಈಗ ನಾನು ಜಸ್ಟ್ ಈಗ ಒಂದು ಹಾಫ್ ಅನ್ ಅವರ್ ಇಟ್ಬಿಟ್ಟು ಅನಂತರ ನಾನು ಉಪಯೋಗಿಸ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಓಪನ್ ಆಗಿ ಹಾಗೆ ಇಟ್ಟಿರೋದು ಓಕೆ ನೋಡಿ ಸ್ನೇಹಿತರೆ ಈಗ ಫ್ರೀಜರ್ ಅಲ್ಲಿ ಇಟ್ಟು ಐಸ್ ಬಾಕ್ಸ್ ಅಲ್ಲಿ ಇಟ್ಟು ಕೂಲ್ ಆಗಿದೆ ಕಂಪ್ಲೀಟ್ ಆಗಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹೈ ಫ್ಲೇಮ್ ಅಲ್ಲಿ ಸೋ ಈಗ ಇದನ್ನ ಸೆಕೆಂಡ್ ಬ್ಯಾಚು ಕರ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಈಗ ನೋಡಿಕೊಂಡು ನಿಧಾನಕ್ಕೆ ಹಾಕೊಳ್ಳಿ ನಾನು ಡೈರೆಕ್ಟ್ ಐಸ್ ಬಾಕ್ಸ್ ಅಂತ ನಾನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಗುತ್ತೆ ಅಂತ ಒಂದೇ ಸತಿ ಜಾಸ್ತಿ ತುಂಬಲಿಕ್ಕೆ ಹೋಗಬೇಡಿ ಆದಷ್ಟು ಕಡಿಮೆ ಕ್ವಾಂಟಿಟಿಲೇ ತುಂಬ್ರಿ ಈಗ ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇರಲಿ ಆನಂತರ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಓಕೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಸೋ ಇದೇ ಒಂದು ಟ್ರಿಕ್ಸ್ ಅವ್ರು ಯೂಸ್ ಮಾಡೋದು ಈವನ್ ನೀವು ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಕೂಡ ಡಸ್ಟ್ ಮಾಡಿ ಎತ್ತಿಟ್ಕೊಬೋದು ನಾನು ಹೇಳಿದ್ನಲ್ಲ ತುಂಬ ಹೈ ಫ್ಲೇಮ್ ಬೇಡ ಈ ಟೈಮ್ನಲ್ಲಿ ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲ್ಗಡೆ ಒಂಥರ ಕಪ್ಪಾಗುತ್ತೆ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಲರ್ ನೋಡ್ತಿದ್ದೀರಲ್ಲ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಈವನ್ ನಾನು ಹೇಳಿದ್ನಲ್ಲ ಕಾರ್ನ್ ಫ್ಲೋರ್ ಹಾಕಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ನಿಮಗೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಕಲರು ಇಷ್ಟು ಕಲ್ಲರ್ ಆದರೆ ಸಾಕು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನನ್ನ ಪರ್ಸ್ನಲ್ ಒಪಿನಿಯನ್ ಇಷ್ಟೇ ಸಾಕು ಈಗ ಒಂದು ಯಾವುದಾದ್ರೂ ಖಾಲಿ ಪಾತ್ರೆಗೆ
ಈ ರೀತಿ ತೆಗೆದಿಟ್ಕೊಂಡ್ಬಿಡಿ. ಎಲ್ಲವನ್ನೂ ಇದೇ ರೀತಿ ಸೇಮ್ ಪ್ರೊಸೀಜರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಈ ಬ್ಯಾಚ್ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಿ ತೋರಿಸ್ತೀನಿ, ಅದು ಕೂಡ ತೋರಿಸ್ತೀನಿ ನಿಮಗೆ. ಈಗ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ, ನೋಡ್ತಿದ್ದೀರಲ್ಲ ಶಬ್ದ ಯಾವ ರೀತಿ ಇದೆ ಅಂತ. ನಾನು ಇದಕ್ಕೆ ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಉಪ್ಪು, ಯಾಕಂದರೆ ನಾವು ಇದು ಮಾಡಬೇಕಾದ್ರೂ ಕೂಡ ಉಪ್ಪು ಹಾಕಿದ್ವಿ. ಆಮೇಲೆ ಕೆಮ್ಮೆಣಸಿನ್ಕಾಯಿ ಪುಡಿ, ಈಗ ಚಾಟ್ ಮಸಾಲ. ಈ ಚಾಟ್ ಮಸಾಲ ಹಾಕೋದ್ರಿಂದ ಚಟ್ಪಟ್ ಚೆನ್ನಾಗಿರುತ್ತೆ ಒಂಥರ. ಹಾಕ್ಬಿಟ್ಟು ಜಸ್ಟ್ ಶೇಕ್ ಮಾಡಿ. ಏನು ಫ್ರೆಂಡ್ಸ್ ಪಿ ವಿ ಆರ್ ಅಲ್ಲೆಲ್ಲ ಕೊಡೋದು, ನಾವು ಮಾಡ್ತೀವಿ ನೋಡಿ ಏನ್ಬೇಕು ನೀವು ಮನೇಲಿ. ಓಕೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ, ಕಲರ್ ಟೆಕ್ಸ್ಚರ್ ಎಲ್ಲ ಕೂಡ ನೋಡಿ. ಹೊರಗಡೆಯಿಂದ ಫುಲ್ಲು ಕ್ರಿಸ್ಪಿಯಾಗಿದೆ, ಒಳಗಡೆಯಿಂದ ನೋಡಿ ಜ್ಯೂಸಿಯಾಗಿದೆ. ಗೊತ್ತಾಗ್ತಿದ್ದಲ್ಲ, ಪ್ರೆಸ್ ಮಾಡಿದ್ರೆ ಬರ್ತಿದೆ ಅದು, ಗೊತ್ತಾಗ್ತಿದ್ದಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡಿ. ಶಬ್ದ ಕೇಳಿಸ್ತು ಅಂತ ಅನ್ಕೊಳ್ತೀನಿ. ಸೂಪರ್ ಸೂಪರ್ ಅಂದರೆ ಅಷ್ಟು ಚೆನ್ನಾಗಿದೆ, ಟ್ರಸ್ಟ್ ಮೀ, ಅಸಮ್ಮಾಗಿದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಚ್ ಫ್ರೈಸ್ ಯಾವ ರೀತಿ ಮಾಡೋದು ಅಂತ. ಇಷ್ಟ ಇವತ್ತಿನ ರೆಸಿಪಿ ಇವತ್ತು ನಾನು ಮಾಡಿದ್ದು. ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪಿಗಾಗಿ ಅನು ಸ್ವಯಂ ಕಲಿಕೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬಾರ್ದು. ಗೊತ್ತಲ್ಲ ನನ್ನ ಚಾನಲ್ ಹೆಸರು. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.